ಕಿಚನ್ ಅಭಿಮಾನಿಗಳಿಗೆ ಮತ್ತೊಮ್ಮೆ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ದೀಪಾವಳಿ ಪ್ರಯುಕ್ತ ಆರ್ ಯಾವುದೇ ಹಬ್ಬಕ್ಕೂ ಈ ರವೆ ಲಡ್ಡು ಮಾಡ್ಕೋಬಹುದು. ಇದು ತುಂಬ ಈಸಿ ಫ್ರೆಂಡ್ಸ್. ಸಕ್ಕರೆ ಪುಡಿ ಹಾಕ್ಬಿಟ್ಟು ಮಾಡುವಂತಹ ರವೆ ಲಡ್ಡು ಇದು. ನನ್ನ ಚಾನಲ್ಗೆ ಇಷ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ, ಆವಾಗ ನಿಮಗೆ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಟಿಪ್ಸ್ನ ನಾನು ಮುಂದೆ ಹೇಳಿದ್ದೀನಿ, ದಯಮಾಡಿ ನೋಡಿ. ಈಗ ಏನೇನು ಬೇಕಂತ ನೋಡೋಣವಾ. ಇದಕ್ಕೆ 2 ಕಪ್ಪು ಚಿರೋಟಿ ರವೆ ಅಥವಾ ಫೈನ್ ಸೂಜಿ ಅಂತ ಹೇಳ್ತಾರಲ್ಲ, ಅದನ್ನು ತಗೊಳ್ಳಿ. ಫೈನ್ ಆಗಿರೋ ರವೆಯಿಂದ ಮಾತ್ರ ಇದು ಮಾಡ್ಬೋದು. ಮೀಡಿಯಂ ರವೆ ತಗೊಂಡು ಮಿಕ್ಸಿಲಿ ಹಾಕಿಬಿಟ್ಟು ಮಾಡೋದು ಅಂದರೆ ಅದು ಸರಿಯಾಗಿ ಬರಲ್ಲ, ಯಾಕಂದರೆ ಈವನ್ ಆಗಿ ಪೌಡ್ರ್ ಆಗಲ್ಲ ಅದು. ಇದಕ್ಕೆ 1 ಕಪ್ಪು ಸಕ್ಕರೆ, 1/2 ಕಪ್ಪು ತುಪ್ಪ, ಹಾಗೆ ನಾನು ದ್ರಾಕ್ಷಿ ಹಾಕಿದ್ದೀನಿ, ಒಣ ದ್ರಾಕ್ಷಿ ಎಷ್ಟು ಬೇಕೋ ಅಷ್ಟು, ಹಾಗೆ ಏಲಕ್ಕಿ ಪುಡಿ 1 ಟೀಸ್ಪೂನಷ್ಟು. ಹೇಗೆ ಮಾಡೋದು ಅಂತ ನೋಡೋಣ. ಈಗ 1/2 ಕಪ್ಪಲ್ಲಿ 1/4 ಕಪ್ಪು ಅದರ ಅರ್ಧದಷ್ಟು ತುಪ್ಪ ಮಾತ್ರ ಪ್ಯಾನ್ಗೆ, ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಳ್ಳಿ. ಮತ್ತು ಅದು ಕರಗುವ ತನಕ ಮೀಡಿಯಂ ಫ್ಲೇಮಲ್ಲಿಡಿ. ಕರಗಿದ ಮೇಲೆ ನೋಡಿ, ಇವಾಗ ಕರಗ್ತಲ್ಲ, ಕರಗಿದ ಮೇಲೆ ಫ್ಲೇಮ್ನ ಲೋ ಮಾಡಿಬಿಟ್ಟು 2 ಕಪ್ಪು ಚಿರೋಟಿ ರವೆ ಹಾಕ್ಕೊಳ್ಳಿ. ಅದನ್ನು ಇವಾಗ ಕೈ ಆಡಿಸ್ತಾ ಇರಿ ಲೋ ಫ್ಲೇಮಲ್ಲಿ 5 ನಿಮಿಷದ ತನಕ ಕೈ ಆಡಿಸಿ. ಅವಾಗ ನೋಡಿ ಅದು ಗಂಟು 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 ಆಗುತ್ತಲ್ಲ, ಅದು ಬಿಟ್ಟು ಹೋಗುತ್ತೆ. ಮತ್ತು ನೋಡಿ 5 ನಿಮಿಷದ ನಂತರ ಅದು ಒಂಥರ ಒದ್ದೆ ಆಗಿದೆ, ಕಾಣತ್ತಲ್ವಾ ನೋಡಿ, ಮಾಯಿಸ್ಟ್ ಅಂತ ಬರ್ತಿದ್ದೀನಿ. ಇವಾಗ ಉಳಿದಿರೋ ತುಪ್ಪನ ಹಾಕ್ಕೊಳ್ಳಿ, ಉಳಿದಿರೋ 1/2 ಕಪ್ ತುಪ್ಪ ಇರುತ್ತಲ್ಲ ಅದು ಪೂರ್ತಿ ಹಾಕ್ಕೊಳ್ಳಿ. ಮತ್ತೆ 5 ನಿಮಿಷದ ತನಕ ಚೆನ್ನಾಗಿ ಕೈ ಆಡಿಸಿ ಲೋ ಫ್ಲೇಮು. ಫ್ಲೇಮ್ ಯಾವತ್ತೂ ಮೀಡಿಯಮು ಮಾಡಿಬಿಡಿ, ಹೈನೂ ಮಾಡಬೇಡಿ. ನೋಡಿ ಇವಾಗ 20 ನಿಮಿಷದ ನಂತರ ಹೇಗಾಗಿದೆ ನೋಡಿ, ಇದನ್ನೆಲ್ಲ ಒಟ್ಟಿಗೆ ನಾನು 20 ನಿಮಿಷ ಹುರಿದಿದ್ದೀನಿ. ಈಗ ಚೆನ್ನಾಗಿ ಪರಿಮಳ ಆಯಿತು, ಒಂಚೂರು ಕಲರ್ ಚೇಂಜ್ ಆಯಿತು. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ, ಬಟ್ ಅಲ್ಲೇ ಒಂಚೂರು ಕೈ ಆಡಿಸ್ಕೊಳ್ಳಿ, ಬಿಸಿ ಇರುತ್ತಲ್ಲ ಅದಕ್ಕೆ. ಈಗ ಅದಕ್ಕೆ ಸಕ್ಕರೆ ಪುಡಿ 1 ಕಪ್ ಹಾಕ್ಕೊಳ್ಳಿ, ಅಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಆ ಬಿಸಿಗೆ ಅದು ಅಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಅದ್ರ ಜೊತೆ ಕಂಬೈನ್ ಆಗಿ ಬರುತ್ತೆ. ಅದರಿಂದ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿರೋ ಅಷ್ಟು ಚೆನ್ನಾಗಿ ಆ ಬಿಸಿಗೆ ಅದು ಪೂರ್ತಿ ಅದಕ್ಕೆ ಕರಗಿ ತಾಕ್ಕೊಳತ್ತೆ. ಈಗ ಅದಕ್ಕೆ 1 ಟೀಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲಿ ಅಲ್ಲಿ ಇರುವ ಹೀಟ್ನಲ್ಲೇ ಇದು ಕೂಡ ಅದಕ್ಕೆ ಚೆನ್ನಾಗಿ ಕಂಬೈನ್ ಆಗಿ ಬಂದು ಏಲಕ್ಕಿ ಪುಡಿದು ಚೆನ್ನಾಗಿ ಪರಿಮಳ ಬರುತ್ತೆ. ಈಗ ಅದನ್ನು ಒತ್ತಿ ಒತ್ತಿ ಈ ಥರ ನಾನು ನಿಮಗೆ ಹೇಗೆ ತೋರಿಸಿದ್ದೀನಿ ಆ ಥರ ಒತ್ತಿ ಒತ್ತಿ ಚೆನ್ನಾಗಿ ಇಟ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಅದನ್ನು 1/2 ಗಂಟೆ ಅಥವಾ 1 ಗಂಟೆ ಬಿಟ್ಟರೂ ಪರವಾಗಿಲ್ಲ, ನಿಮಗೆ ಕಟ್ಲಿಕ್ಕೆ ಬರುತ್ತೆ ಆಮೇಲೆ ಸುಲಭವಾಗಿ. ಈಗ ನೋಡಿ 1/2 ಗಂಟೆ ನಂತರ ಏನಾಗಿದೆ ನೋಡಿ, ಹೇಗೆ ನಾನು ಇಟ್ಟಿದ್ದೀನೋ ಹಾಗೆ ನೋಡುವ. ಇವಾಗ ಚೆಕ್ ಮಾಡೋಣ ಕಟ್ಟಕ್ಕೆ ಬರತ್ತಾ ಅಂತ, ಹೆಂಗೆ ಗಟ್ಟಿಯಾಗಿಬಿಟ್ಟಿದೆ ನೋಡಿ, ಯಾಕಂದರೆ ತುಪ್ಪ ಹಾಕಿ ಹುರಿದಿರೋದಲ್ವಾ. ನೋಡಿ ಇವಾಗ ಬೈಂಡ್ ಮಾಡೋಕ್ಕೆ ಬರ್ತಾ ಇಲ್ಲ ಲಾಡು ಅಲ್ವಾ. ಇದಕ್ಕೊಂದು ಪ್ಲ್ಯಾನ್ ಏನಪ್ಪ ಅಂತಂದರೆ ನೋಡಿ, ಬರ್ತಾ ಇಲ್ಲ ಈಗ ನೋಡಿ, ಹೌದಾ, ಪುಡಿ ಪುಡಿ ಆಗ್ತಾ ಇದೆ. ನಾವಿದನ್ನೀಗ ಮಿಕ್ಸಿಲಿ ಹಾಕ್ಕೊಳ್ಳೋಣ. ಮಿಕ್ಸಿಲಿ ಹಾಕಿದ್ರಿಂದ ಸಕ್ಕರೆ ಪುಡಿ ಮತ್ತು ರವೆ ಚೆನ್ನಾಗಿ ಬ್ಲೆಂಡಾಗಿ ಬಂದುಬಿಟ್ಟು ನಮಗೆ ಕಟ್ಟಕ್ಕೆ ಬರುತ್ತೆ. ಇವಾಗ ಇದನ್ನು ಬ್ಯಾಚಸ್ 2-3 ಬ್ಯಾಚಲ್ಲಿ ಹಾಕೋಬೇಕಾಗುತ್ತೆ, ಒಂದೇ ಬ್ಯಾಚಲ್ಲಿ ಆಗೋದಿಲ್ಲ. ಇವಾಗ ನೋಡಿ ನಾನು 1 ಬ್ಯಾಚ್ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಲ್ಲ ಹಾಕಿರೋದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಲಾಡು ಕಟ್ಟೋಣ. ಫ್ರೆಂಡ್ಸ್, ಈ ಲಾಡು ಏನಂದರೆ ರವೆ ಲಾಡು, ಇದು ನಾವು ಪೌಡ್ರ್ ಸಕ್ಕರೆ ಪುಡಿ ಹಾಗೆ ಕಟ್ಟೋದು. ಇದರಲ್ಲಿ ನೀವು ಗಮನಿಸಬೇಕಾದ ಅಂಶ ಏನಂತಂದರೆ, ರವೆನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 20 ನಿಮಿಷದ ತನಕ ಹುರಿಬೇಕು. ಮತ್ತು ಇದಕ್ಕೆ ತುಪ್ಪ ಸ್ವಲ್ಪ ಸ್ವಲ್ಪ ಹಾಕೋಬೇಕು, 1/2 ಸತಿ 1/2 ಸತಿ ಹಾಕಿ. ರೆಸಿಪಿನಲ್ಲಿ ಎಲ್ಲ ಇದೆ. ಇದು ಸಾಧಾರಣ 2 ತಿಂಗಳ ತನಕ ನಿಮಗೆ ಬಾಳಿಕೆ ಬರುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ನೀರು ಹಾಕೋದಿಲ್ಲ, ಹಾಲು ಹಾಕೋದಿಲ್ಲ, ತುಪ್ಪನ ಮಾತ್ರ ಫ್ರೆಶ್ ಆಗಿರೋದು ಯೂಸ್ ಮಾಡಿ. ಆವಾಗ ಅಷ್ಟು ಬಾಳಿಕೆ ಕೂಡ ಬರುತ್ತೆ, ಫ್ಲೇವರು ಟೇಸ್ಟು ಟೆಕ್ಸ್ಚರು ಎಲ್ಲ ಸೂಪರು. ಫ್ರೆಂಡ್ಸ್, ಒಂದ್ಸತಿ ಟ್ರೈ ಮಾಡಿ ಮತ್ತು ನನಗೆ ಕಾಮೆಂಟ್ ಬರೀರಿ ಹೇಗಾಗಿದೆ ಅಂತಂದ್ಬಿಟ್ಟು. ಇವಾಗ ನೋಡಿ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ 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 ನಿಮಗೆ ಎಷ್ಟು ದೊಡ್ಡ ಲಾಡು ಕಟ್ಟಬೇಕು ಅನ್ಸನ್ಸುತ್ತೋ ಅಷ್ಟು ದೊಡ್ಡ ಲಾಡನ್ನು ಒತ್ತಿ ಒತ್ತಿ ಕಟ್ಟಬೇಕಾಗತ್ತೆ. ಇದರಲ್ಲಿ ಪಾಕ ಇಲ್ಲ ಅಲ್ವಾ, ಅದರಿಂದ ಒತ್ತಿ ಒತ್ತಿ ಕಟ್ಟೋದ್ರಿಂದ ಚೆನ್ನಾಗಿ ರೌಂಡ್ ಶೇಪ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ ಬೇಕೋ ಅದು ಇಟ್ಕೊಳ್ಳಿ. ನಾನು ದ್ರಾಕ್ಷಿ ಇಟ್ಬಿಟ್ಟು ಕಟ್ಟಿದ್ದೀನಿ, ಮತ್ತು ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಕೈ ಅಂಗೈಯಲ್ಲಿ ಮೇಲೆ ಇಟ್ಕೊಂಡು
ನೀವು ಈಗ ರೋಲ್ ಮಾಡಿದರೆ ಶೈನಿಂಗ್ ಬರುತ್ತೆ ಲಾಡುಗೆ ನೋಡಿ. ಇವಾಗ ಇವಾಗ ಇಡ್ತಾ ಇದ್ದೀನಿ, 20-25 ಲಾಡು ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ನಮಸ್ಕಾರ.